ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕಳವಳ ವ್ಯಕ್ತಪಡಿಸಿದ್ದು, ಸಂಘರ್ಷದಿಂದಾಗಿ ಹಡಗು ಮಾರ್ಗಗಳು ಮತ್ತು ವ್ಯಾಪಾರದ ಹರಿವು ಅಸ್ತವ್ಯಸ್ತವಾಗಿದೆ, ಈ ಅಪಾಯವನ್ನು ಕಡಿಮೆ ಮಾಡಬೇಕಾಗಿದೆ ಎಂದು ಹೇಳಿದರು. ದೆಹಲಿಯಲ್ಲಿ ನಡೆದ ಭಾರತ ಮೆಡಿಟೇರಿನಿಯನ್ ಟ್ರೇಡ್ ಶೃಂಗಸಭೆಯಲ್ಲಿ ಪ್ರಸ್ತಾವಿತ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಕುರಿತು ಪ್ರಸ್ತಾಪಿಸಿದರು. ಜಾಗತಿಕ ಸಂಘರ್ಷದ ಮೂಲಾಧಾರವಾಗಲು ಗುರಿಯನ್ನು ಹೊಂದಿದೆ ಎಂದರು. ಮೆಡಿಟರೇನಿಯನ್ ಪ್ರದೇಶದಲ್ಲಿನ ಬಂದರುಗಳು ಮತ್ತು ಕಡಲ ಮಾರ್ಗಗಳು ಪೂರ್ವ ಮತ್ತು ಪಶ್ಚಿಮಗಳ ನಡುವಿನ ವ್ಯಾಪಾರವನ್ನು ಗಣನೀಯವಾಗಿ ಸುಗಮಗೊಳಿಸಿವೆ. ವ್ಯಾಪಾರಿಗಳು ಶತಮಾನಗಳಿಂದ ಭೂಮಿ ಮತ್ತು ಕಡಲ ಮಾರ್ಗಗಳಲ್ಲಿ ಸರಕುಗಳನ್ನು ವ್ಯಾಪಾರ ಮಾಡುತ್ತಿದ್ದಾರೆ. ಸರಕುಗಳನ್ನು ಸಾಗಿಸುವುದು ಮಾತ್ರವಲ್ಲದೆ ಆಲೋಚನೆಗಳು ಮತ್ತು ಸಂಸ್ಕೃತಿಗೆ ಒಂದು ವೇದಿಕೆಯಾಗಿದೆ ಎಂದು ತಿಳಿಸಿದರು. ಪಬ್ಲಿಕ್ ಸರ್ವಿಸಸ್ ಅಂಡ್ ಇನ್ವೆಸ್ಟಿಂಗ್ ಇನ್ ಸ್ಮಾರ್ಟ್ ಸಿಟಿ ಟೆಕ್ನಾಲಜೀಸ್ can actually be a two-way flow between us. Similarly, collaboration in these areas will foster more resilient and efficient urban environments. India has solid experiences and really, I would say, tested capabilities that we today bring to the table.